ಬಿರಿಯಾನಿ ಎಲೆಗಳನ್ನು ಸಾಮಾನ್ಯವಾಗಿ ಪಲಾವ್ ಅಥವಾ ಬಿರಿಯಾನಿ ತಯಾರಿಸಲು ಬಳಕೆ ಮಾಡಲಾಗುತ್ತದೆ ಆದರೆ ಈ ಎಲೆಗಳಿಂದ ವಾಸ್ತು ದೋಷಕ್ಕೆ ಪರಿಹಾರ ಪಡೆಯಬಹುದು ಯಾವ ರೀತಿ ಇದರಿಂದ ಪರಿಹಾರ ಪಡೆಯಬೇಕು ಪಲಾವ್ ಅಥವಾ ಬಿರಿಯಾನಿ ಅಡುಗೆ ಮಾಡುವಾಗ ಪರಿಮಳಕ್ಕಾಗಿ ಬಳಕೆ ಮಾಡಲಾಗುತ್ತದೆ ಇದು ನಮ್ಮ ಹಸಿವನ್ನು ಹೆಚ್ಚು ಮಾಡುತ್ತದೆ ಇದರ ಪರಿಮಳಕ್ಕೆ ನಮಗೆ ಹೆಚ್ಚಿನ ಆಹಾರ ಸಹ ಹೊಟ್ಟೆಗೆ ಹೋಗುತ್ತದೆ ಎಂದರೆ ಸುಳ್ಳಲ್ಲ ಬಿರಿಯಾನಿ ತುಂಬಾ ರುಚಿಯಾಗಲು ಈ ಎಲೆಯೇ ಕಾರಣ ಎನ್ನಬಹುದು ಇದನ್ನು ಆಹಾರದಲ್ಲಿ ಬಳಕೆ ಮಾಡುವುದು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ ಇದರಿಂದ ತೂಕ ಏಳಿಕೆಯಾಗುತ್ತದೆ ಹಾಗೂ ಇನ್ನೂ ಅನೇಕ ಲಾಭಗಳಿದೆ ಬಿರಿಯಾನಿ ಎಲೆಗಳು ಅಡುಗೆಗೆ ರುಚಿಯನ್ನು ನೀಡುವುದು ಮಾತ್ರವಲ್ಲದೆ ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಎಂಬ ವಿಚಾರ ಅನೇಕರಿಗೆ ಗೊತ್ತಿಲ್ಲ ಈ ಎಲೆಯಿಂದ ಕೆಲವು ಪರಿಹಾರಗಳನ್ನು ಮಾಡಿದರೆ ನಿಮ್ಮ ಮನೆಯ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ ಬಿರಿಯಾನಿ ಎಲೆಯನ್ನು ದೀಪದ ಬೆಳಕಿನಲ್ಲಿ ಹುರಿಯಬೇಕು ಹೀಗೆ ಸುಟ್ಟ ನಂತರ ಬರುವ ಹೊಗೆಯಿಂದ ಮನೆಯ ಮೂಲೆ ಮೂಲೆಯಲ್ಲಿ ಹರಡಲು ಬಿಡಿ ಇದರ ಜೊತೆಗೆ ಲವಂಗ ಮತ್ತು ಕರ್ಪೂರದೊಂದಿಗೆ ಬಿರಿಯಾನಿ ಎಲೆಗಳನ್ನು ಹುರಿಯುವುದು ವಾಸ್ತು ಪ್ರಕಾರ ಲಾಭಗಳನ್ನು ನೀಡುತ್ತದೆ ಅನೇಕ ಜನರು ರಾತ್ರಿ ಕೆಟ್ಟ ಕನಸುಗಳಿಂದ ಚಿಂತೆಗೀಡಾಗಿರುತ್ತಾರೆ ಇದರಿಂದ ಸರಿಯಾಗಿ ನಿದ್ದೆ ಬರುವುದಿಲ್ಲ ನಿಮಗೂ ಹಾಗೆ ಆಗುತ್ತಿದ್ದರೆ ಬಿರಿಯಾನಿ ಎಲೆಗಳನ್ನು ದಿಂಬಿನ ಕೆಳಗೆ ಇಟ್ಟು ಮಲಗಿದರೆ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಪ್ರತಿ ಶನಿವಾರ ಐದು ಬಿರಿಯಾನಿ ಎಲೆಗಳನ್ನು ಹುರಿದು ಅದರ ಹೊಗೆಯನ್ನ ಮನೆಯಾದ್ಯಂತ ಹರಡಿ ಈ ಹೊಗೆಯ ಪರಿಣಾಮ ದಾಂಪತ್ಯ ಜೀವನದಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತದೆ ಹಾಗೂ ಸಂಬಂಧವನ್ನು ಗಟ್ಟಿ ಮಾಡುತ್ತದೆ ಹಲವು ಬಾರಿ ನಾವು ಬಹಳ ಸಂಪಾದನೆ ಮಾಡಿದರೂ ಸಹ ಕೈನಲ್ಲಿ ಹಣ ನಿಲ್ಲುವುದಿಲ್ಲ ನಿಮಗೂ ಈ ಸಮಸ್ಯೆ ಆಗುತ್ತಿದ್ದರೆ ಪ್ರತಿ ಶುಕ್ರವಾರ ಬಿರಿಯಾನಿ ಎಲೆಗಳಿಂದ ಲಕ್ಷ್ಮೀದೇವಿಯ ಪಾದಗಳನ್ನು ಮುಟ್ಟಿ ನಂತರ ಅವುಗಳನ್ನು ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ಸ್ನೇಹಿತರೆ ನಮ್ಮ ದೇಶದಲ್ಲಿ ಇರುವಂಥ ಕೆಲವೊಂದು ಪುಣ್ಯಕ್ಷೇತ್ರಗಳ ಮಾಹಿತಿ ನೀಡುವುದಕ್ಕಾಗಿ ನಮ್ಮದೊಂದು ಚಿಕ್ಕ ಪ್ರಯತ್ನ ನಮ್ಮ ಇನ್ನೊಂದು ಚಾನೆಲ್ ಶುರುವಾಗಿದೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವುದರ ಮೂಲಕ ಸಹಾಯ ಮಾಡಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು